ಇದೆಲ್ಲ ಪೇಪರ್ ಅಲ್ಲಿ ಬರ್ದಿರೋರು ನಮ್ಮ ಫ್ರೆಂಡ್ಸ್ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಇದಿರೋರೆಲ್ಲ ಪಾಪ ಅವರೆಲ್ಲ ಬರ್ದವ್ರೆ ಅಧಿಕಾರ ವಿರುದ್ಧ ಹರಿಹರಿಯಾಯದ ಸಿಎಂ ಅಲ್ಲ ಆ ಕೋವಿಡ್ ಯಾರು ಐಡಿಯಾ ಹೇಳ್ಕೊಟ್ಟಿದ್ದು ಬಾಡಿಗೆಗೆ ತಗೊಳ್ಳೋದಂತೆ ಬಾಡಿಗೆಗೆ ತಗೊಂಡಾದ್ಮೇಲೆ ಅದರ 800 ರೂಪಾಯಿ ಕೊಡೋದಂತೆ ಅದಾದ್ಮೇಲೆ ನಾನೇನೋ ಸ್ವಲ್ಪ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ಅವ್ರು ಯಾರು ಆಫೀಸರ್ ಬರೀತಾರೆ ಅದನ್ನ ಎತ್ಕೊಂಡು ಸ್ಟೂಡೆಂಟ್ ಹಾಸ್ಟೆಲ್ ಸ್ಟೂಡೆಂಟ್ ಕೊಟ್ಬಿಡೋದಂತೆ ಕೋವಿಡ್ ಅಲ್ಲಿ ಮಕ್ಕಳು ಮಲಗಿದ್ದಕ್ಕೆ ಹಾಸ್ಟೆಲ್ ಸ್ಟೂಡೆಂಟು ಯೂತ್ ಹಾಸ್ಟೆಲ್ಗಳಿಗಂತೆ ನಾನು ಅದಕ್ಕೆ ಕೇಳಿದೆ ನಿಮ್ಮ ಎಲ್ ಎಚ್ ಕಟ್ಬಿಡಿ ಐ ಎ ಎಸ್ ಆಫೀಸರ್ ಮಡಿಕೊಳ್ಳಿ ಮಂತ್ರಿಗಳ ಮನೆಗಳಾಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ನಾ ಸುಟ್ಟಾಕ್ತೀವಿ ಅಂತ ಚೀಫ್ ಮಿನಿಸ್ಟರ್ ಹೇಳೋದು ಮಾಡಿದ್ರಲ್ಲ ಅಧ್ಯಕ್ಷರೇ 1050 ಬೆಡ್ಡು ಅವನು ಯಾರು ಸಹ ಅಧ್ಯಕ್ಷರೇ ಅವ್ರ ಆರ್ಡರ್ ಆಫೀಸರ್ ಆರ್ಡರ್ ಮಾಡಿದವ್ರು ಎಷ್ಟು ಜನ ಬೆಡ್ಗಳು ಬೆಡ್ಡಲ್ಲಿ ಮಲಗಿದ್ರು ಏನಾಯ್ತು ಎಲ್ಲ ನಮ್ಮ ಲೀಡರ್ಗಳೆಲ್ಲ ಹೋಗಿ ನೋಡ್ಕೊಂಡು ಬಂದ್ರಲ್ಲ ಇದಕ್ಕಿನ್ನ ಸ್ಕ್ಯಾಂಡಲ್ ಬೇಕಾ ಸ್ವಾಮಿ ಆ ಆಂಬುಲೆನ್ಸ್ಗಳಕ್ಕಿನ್ನ ಸ್ಕ್ಯಾಂಡಲ್ ಬೇಕಾ ಬಿಚ್ಚಿ ಹೇಳಬೇಕಾ ಎಷ್ಟು ಚೌಲ್ಟ್ರಿಗಳು ಬುಕ್ ಆಗಿತ್ತು ಯಾರು ದುಡ್ಡು ಕೊಟ್ರು ಏನೇನು ಆಯ್ತು ಅಂತ ಬೇಕಾ ಎಷ್ಟು ಫುಟ್ ಕಿಟ್ಟು ಯಾರು ಕೊಟ್ರು ಏನ್ ಕೊಟ್ರು ಏನಾದ್ರು ಲೆಕ್ಕಾಚಾರ ಇದೆಯಾ ಏನಾದ್ರು ಲೆಕ್ಕಾಚಾರ ಇದೆಯಾ ನಾವ್ ಹೇಳಿದ್ರೆ ನಾವ್ ಹಂಗೇನು ಮಾಡಿಲ್ಲ ನಾವೇನು ಮುಚ್ಚಿಲ್ಲ ಮಾಡಿ ತನಿಖೆ ಮಾಡಿ ಸ್ವಾಮಿ ಗಿವ್ ಎ ಜುಡಿಷಿಯಲ್ ಎನ್ಕ್ವೈರಿ ವೈ ಯು ಆರ್ ಅಫ್ರೈಡ್ ಇಫ್ ಯು ಆರ್ ಸೋ ಆನೆಸ್ಟ್ ಇಫ್ ಯು ಆರ್ ಕ್ಲೀನ್ ಆನರಬಲ್ ಮಿನಿಸ್ಟರ್ ಇಲ್ಲೆಲ್ಲ ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ ಅವ್ರನ್ನೆಲ್ಲ ಬಿಚ್ಚ ಹಾಕ್ಬಿಡ್ತೀನಿ ಅಂತ ಅನ್ಬಿಟ್ಟು ಡಾಕ್ಟರ್ ಸುಧಾಕರ್ ಸಾಹೇಬ್ರು ಹಿಂದೆ ಮಾಡಿದಂಥದ್ದ ಬಿಚ್ಚಲ್ಲ ಹೃದಯ ಹಾಕ್ಬಿಡಿ ಗಲಗ ಹಾಕ್ಬಿಡಿ ವಿ ಆರ್ ರೆಡಿ ಟು ಫೇಸ್ ಇಫ್ ಯು ಹ್ಯಾವ್ ಏನ್ ಡನ್ ಎನಿಥಿಂಗ್ ರಾಂಗ್ ವಿ ಆರ್ ರೆಡಿ ಟು ಫೇಸ್ ಎನಿ ಟೈಪ್ ಆಫ್ ಎನ್ಕ್ವೈರಿ ದಿಸ್ ಇಸ್ ದಿ ಕಮಿಟ್ಮೆಂಟ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಆಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್ ಐ ಆಮ್ ಟೆಲಿಂಗ್ ಯು ಸಿದ್ದರಾಮಯ್ಯ ಮಾಡಿರಲಿ ಡಿ ಕೆ ಶಿವಕುಮಾರ್ ಮಾಡಿರಲಿ ಎಚ್ ಕೆ ಪಾಟೀಲ್ ಮಾಡಿ ಯಾರೇ ಮಾಡಲಿ ವಿ ಆರ್ ರೆಡಿ ಟು ಫೇಸ್ ಏನ್ ನಾವೇನ್ ದೇವ್ರಲ್ಲ ನಾವು ತಪ್ಪು ಮಾಡಿದ್ರೆ ನಾವು ಅನುಭವಿಸ್ಬೇಕು ಬಟ್ ಇದೆಂತದ್ದು ಬಡವ್ರದು ಸ್ವಾಮಿ ಈ ಕೊರೋನಾ ಅಲ್ಲಿ ನಡೀತಾರೆ ಅಂತ ಜನ ಎಣದ ಮೇಲೆ ಹಣ ಹೊಡಿಲಿ ಕೊಟ್ಟಿದ್ದೀರಲ್ಲ ಇದೊಂದು ಸರ್ಕಾರನ ಈ ಸರ್ಕಾರ ನೋಡ್ಕೊಂಡಿರ್ಬೇಕಾ ನಾವೆಷ್ಟಿನ ತಾಳ್ಮೆಯಿಂದ ಇರಬೇಕು ಎಲ್ಲ ಮಾಧ್ಯಮದವರು ಪ್ರತಿಯೊಂದು ವಿಚಾರನೂ ಹೇಳಿದ್ದಾರೆ ಆ ಎಣ ಬಿದ್ದದ್ಕೆ ಆ ಎಂತ ಸಂಸ್ಕಾರ ಇದು ಸಂಸ್ಕಾರ ಎಣನ ಯಾವ ರೀತಿ ಆ ಬಳ್ಳಾರಿಲಿ ಎಣನ ಹಾಕಿಸಿದ್ರಿ ಸ್ವಾಮಿ ನೀವು ಯಾರ ಮೇಲೆ ಆಕ್ಷನ್ ತಗೊಂಡ್ರಿ ಎಣ ಯಾವ ರೀತಿ ಬಿಸಾಕಿದ್ರಿ ಇಸ್ ದಿಸ್ ಕಲ್ಚರ್ ಆಫ್ ಇಂಡಿಯಾ ನಮ್ಮ ಸಂಸ್ಕೃತಿ ಏನು ಈ ದೇಶದ ಸಂಸ್ಕೃತಿ ಏನು ನಮ್ಮ ಆಸ್ತಿ ನಮ್ಮ ಸಂಸ್ಕೃತಿ ಇಡೀ ವಿಶ್ವ ನಮ್ಮನ್ನ ನೋಡ್ತಾ ಇದೆ ಆ ಹೆಣಗಳನ್ನ ನಮ್ಮ ತಂದೆ ತಾಯಿ ಹೆಣಗಳನ್ನ ಹೋಗಿ ಬಿಸಾಕಿದ್ರಲ್ಲ ಸ್ವಾಮಿ ಇದಕ್ಕೆ ಏನು ಆಕ್ಷನ್ ತಗೊಂಡ್ರಿ ನೀವು ಕ್ಯಾನ್ ವಿ ಸಿ ದಿಸ್ ಕ್ಯಾನ್ ವಿ ಅಕ್ಸೆಪ್ಟ್ ದಿಸ್ ವಿ ಕಾಂಟ್ ಅಕ್ಸೆಪ್ಟ್ ದಿಸ್ ಇದು ನಿಮ್ ಸಂಸ್ಕೃತಿನೂ ಅಲ್ಲ ಬಟ್ ಹೂ ಹ್ಯಾಸ್ ಡನ್ ದಿಸ್ ನೀವು ಇದಕ್ಕೆ ಉತ್ತರವನ್ನ ಕೇಳೋದಲ್ಲ ಯು ಶುಡ್ ಬಿ ಅಕೌಂಟಬಲ್ ಫಾರ್ ದಿಸ್ ಯಾವುದೇ ಸರ್ಕಾರ ಅಂದ್ರೆ ತಂದೆ ಆದಂತ ಒಂದು ಜವಾಬ್ದಾರಿ ಇರ್ತದೆ ಜೆ ಸಿ ಪಿ ಬಳಸಿ ಕರೋನಾದಿಂದ ಮೃತಪಟ್ಟ ಆ ವೈದ್ಯರನ್ನ ಅಂತ ಸಂಸ್ಕಾರ ಏನು ಸ್ವಾಮಿ ಇದು ನನ್ನ ತಮ್ಮ ಹೋಗಿದ ಬಟ್ಟೆ ಹಾಕೊಂಡು ಎಣ ಸುಡಕ್ಕೆ ಹೋಗಿದ ರಕ್ಷಣೆ ಮಾಡಕ್ಕೆ ಆಮೇಲೆ ಒಂದಷ್ಟು ಜನ ಮಂತ್ರಿಗಳು ಹೋದ್ರು ಯಾರೋ ಒಂದ್ ಇಬ್ರು ಮೂರು ಜನ ಮಂತ್ರಿಗಳು ಹೋದ್ರು ಒಬ್ಬ ಮಿನಿಸ್ಟರ್ಸ್ ಇಟ್ ಡಿಡ್ ನಾಟ್ ಗೋ ವಾಟ್ ಇಸ್ ದಿ ಸಪೋರ್ಟ್ ದ ಗೇವ್ ಟು ದಿ ಡಾಕ್ಟರ್ಸ್ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೋ ಈಗ ಲಾಸ್ಟ್ ಅಲ್ಲಿ ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಿರಲ್ಲ ಫಸ್ಟ್ ಡೇ ವಿ ಡಿಡ್ ನಾಟ್ ಹೇಳ ಸಜೆಸ್ಟ್ ಮಾಡಲ್ವಾ ಕರೀರಿ ಮೆಡಿಕಲ್ ಕಾಲೇಜ್ ಅವ್ರನ್ನ ಹಾಸ್ಪಿಟಲ್ಗಳನ್ನ ಕರೀರಿ ಅಂತ ಅಂದ್ಬಿಟ್ಟು ಈಗ ಕೊನೆಗ 5-6 ತಿಂಗಳಾದ್ಮೇಲೆ ಪಾಪ ಅವ್ರು ಯಾರೋ ಒಂದು 4-5 ಜನ ಆಫೀಸರ್ಸ್ ಪಾಪ ಏನೋ ಒಂದು ಅವ್ರಿಗೆಲ್ಲ ಹೇಳಿದ್ರು ಸೊ ಹಿಂಗೆ ಅಧ್ಯಕ್ಷರೇ ಬೇಕಾದಷ್ಟು ವಿಚಾರ ಇದೆ ದಿ ಗೌರ್ಮೆಂಟ್ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್ ಸುಲಿಗೆಗೆ ಎಲ್ಲ ಅಧಿಕಾರಿಗಳು ನಿಂತ್ಕೊಬಿಟ್ಟಿದ್ದಾರೆ ಮಂತ್ರಿಗಳು ಯಾರದೇನೇನು ಜವಾಬ್ದಾರಿ ಇದೆಯೋ ಯು ಶುಡ್ ಬಿ ಅಕೌಂಟಬಲ್ ಏನು ಪ್ರತಿಯೊಂದು ದಿನ ಏನು ಈ ರಾಜ್ಯದಲ್ಲಿ ನಡೆದಿದೆ ಈ ರಾಜ್ಯನ ಮತ್ತೆ 20 ವರ್ಷಕ್ಕೆ ಹಿಂದಕ್ಕೆ ತೆಗೆದುಕೊಂಡೋಗಿದ್ದೀರಿ ನೀವೆಲ್ಲ ಹೇಳಿದ್ಕೆಲ್ಲ ನಾವು ಒಪ್ಕೊಂಡಿದ್ದೀವಿ ಬಟ್ ನಿಮ್ಮ ನಡೆದಂತ ಅಮಾನವೀಯತೆ ಇದೆಯಲ್ಲ ಇದಕ್ಕೆ ನಾವು ನಿಮ್ಮನ್ನ ಕ್ಷಮಿಸಲಿಕ್ಕೆ ಈ ರಾಜ್ಯದ ಜನ ತಯಾರಿಲ್ಲ ಈ ಆರೋಗ್ಯ ಇಲಾಖೆನೇ ಆರೋಗ್ಯ ಆಗೋಯ್ತು ಇದು ಸೋಂಕಿತ ಸರ್ಕಾರ ಮೊದಲು ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದು ಈ ಫುಡ್ ಕಿಟ್ ವಿಚಾರ ಇರ್ಬೋದು ಫೋಟೋ ಹಾಕೊಂಡಿದ್ದವ್ರು ಇರ್ಬೋದು ಅಲ್ಲೆಲ್ಲ ಆನೆಕಲ್ ಇರ್ಬೋದು ಫಸ್ಟ್ ಅವ್ರ ಮೇಲೆಲ್ಲ ಕೇಸ್ ಹಾಕ್ಸ್ಬೇಕು ಈ ಹಕ್ಕಿ ಪಕ್ಕಿ ಎಲ್ಲ ಆಮೇಲೆ ಅದ್ಯಾರೋ ಈ ನೋಟಿಸ್ ಅಂತೆ ನನಗೆ ನನಗೂ ಇವ್ರಿಗೆ ಕೊಡ್ಲಿ ಚೀಫ್ ಸೆಕ್ರೆಟ್ರಿ ಐ ವಾಂಟ್ ದಿ ಚೀಫ್ ಸೆಕ್ರೆಟರಿ ಇಶ್ಯೂ ಮೇ ನೋಟಿಸ್ ನಾಟ್ ದಟ್ ರವಿಕುಮಾರ್ ವಿ ಆರ್ ರೆಡಿ ಟು ಫೇಸ್ ಏನ್ ಮಾಡಬಾರ್ದು ಮಾಡಿ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ನಾವೆಲ್ಲ ಇದ್ದೇವೆ ಇಂಥ ನೋಟಿಸು ಇಂಥ ಜೈಲು ಇಂಥ ಕೇಸು ಇಂಥ ಇದಕ್ಕೆಲ್ಲ ಈ ಕಾಂಗ್ರೆಸ್ ಪಾರ್ಟಿ ಎದುರುದಿಲ್ಲ ಇದನ್ನ ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಆಸ್ಕೆ ಬಾಡಿಗೆ ದಿಂಬು ಈ ಕೋಟಿ ಲೂಟಿ ಇವೆಲ್ಲ ಏನಿದೆಯಲ್ಲ ಮೊದಲು ಇದಕ್ಕೊಂದು ನ್ಯಾಯ ತನಿಖೆಯನ್ನ ನೀವು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ.